ಅಂತ ಅನೇಕ ಜನ ಹುಟ್ಕೊಳ್ಬಹುದು ಅಂತ ಫಯಾಜಿನ ಅಂತ ಕ್ರಿಮಿಗಳು ನಮ್ಮ ರಾಜ್ಯದಲ್ಲಿ ಅನೇಕ ಜನ ಹುಟ್ಕೊಳ್ಬಹುದು. ಅದಕ್ಕೆ ಅವಕಾಶ ಕೊಡಲಾರ್ದಾಗಿ ನೀವೆಲ್ಲರೂ ಒಕ್ಕಟ್ಟು ಪ್ರದರ್ಶನ ಮಾಡಬೇಕು, ಶಾಂತಿ ಪ್ರಿಯವಾದಂತ ಪ್ರತಿಭಟನೆ ಮಾಡ್ತಾ ಇನ್ನೊಮ್ಮೆ ಅಂತ ನೇಹಾಳಿಗೆ ಇನ್ನೊಮ್ಮೆ ಆಗುವಂತ ಘಟನೆಗಳು ಮತ್ತೊಬ್ಬ ದೇಹ ಹುಟ್ಕೊಳ್ಬಾರದು. ಆ ದಿಶೆಯಲ್ಲಿ ನಾವು ತ್ರಿವೃತ್ತ ನೀತಿ ಇರುತ್ತೆ, ಓಲೈಕೆ ರಾಜಕಾರಣ ಇರುತ್ತೆ, ಓಟಿಗಾಗಿ ಯಾವುದೇ ಕೆಲಸಕ್ಕೂ ನಾವು ಹೇಳೋದಿಲ್ಲ ಅನ್ನೋಂತ ಏನು ತೀರ್ಮಾನ ಮಾಡಿ ನಿಂತಿದೆ. ಅದಕ್ಕೆ ಪ್ರತಿಭಟನಾರ್ಥವಾಗಿ ಇವತ್ತು ನಾವೆಲ್ಲರೂ ಇವತ್ತು ಜಿಲ್ಲಾಧಿಕಾರಿಗಳ ಅಸಿಸ್ಟೆಂಟ್ ಕಮಿಷನರ್ ಕಚೇರಿಗೆ ಹೋಗಿ ಶಾಂತಿಯುತ ಘೋಷಣೆಗೂತ ಅಲ್ಲಿ ಹೋಗಿ ಮನವಿ ಕೊಡೋಣ, ಒತ್ತಾಯ ಮಾಡೋಣ ಸರ್ಕಾರಕ್ಕೆ ತಕ್ಷಣ ಇಂಥ ಕೆಲಸಕ್ಕೆ ಶಿಲಾಂಶಿ ಹಾಕೋದಂತ ಒತ್ತಾಯ ಮಾಡ್ತಾ ಇವತ್ತು ಜೊತೆ ಇಲ್ಲಿರ್ತಕ್ಕಂತ ರಾಜ್ಯ ಸರ್ಕಾರ ಇಷ್ಟಾದ್ರೂ ಕೂಡ ಇಲ್ಲಿನ ಸರ್ಕಾರಕ್ಕೆ ವೃತ್ತಿ ಬರ್ತಾ ಇಲ್ಲ, ಅನೇಕ ಬೇಕಾಬಿಟ್ಟಿ ಹೇಳಿಕೆಗಳನ್ನ ಹೇಳಿಕೊಂಡು ಅಡ್ಡಾಡ್ತಿದೆ. ಅದಕ್ಕಾಗಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕರ್ನಾಟಕದ ತುಂಬೆಲ್ಲ ಹೋರಾಟವನ್ನ ಮಾಡಿದೆ, ಇವತ್ತು ಚಿಕ್ಕೋಡಿಯಲ್ಲಿಯೂ ಹೋರಾಟ ಮಾಡ್ತಿದೆ. ನೇಹಾ ಹಿರೇಮಠದ ಆತ್ಮಕ್ಕೆ ಶಾಂತಿ ಸಿಗ್ಬೇಕು. ಇಲ್ಲಿನ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತಿದ್ದೀವಿ, ಎಲ್ಲಾ ವಿದ್ಯಾರ್ಥಿಗಳು ಸೇರಿ ಮಾತಾಡ್ತಿದ್ದೀವಿ. ಈಗ ಕಾಂಗ್ರೆಸ್ ಸರ್ಕಾರಕ್ಕೆ ಇದು ಹೋರಾಟ, ಬಿಜೆಪಿ ಹೋರಾಟ ಅಲ್ಲ. ದಯವಿಟ್ಟು ಹಿಂಭಾಗದಲ್ಲಿ ಇರ್ತಕ್ಕಂತ ಇವತ್ತು ನೇಹಾ ಹಿರೇಮಠ ಭಾವಚಿತ್ರಕ್ಕೆ ವಿಸರ್ಜನೆ ಆಗ್ಬೇಕಾಗತ್ತೆ. ಅದಕ್ಕೆ ಈ ಪ್ರಾರಂಭ ಇಲ್ಲಿಂದ ಸರಿ. ಇದಕ್ಕೆ ಏ ಜ ಹಿಂದೆ ಇಷ್ಟು ಮುಂದೆ ಬರೋಣ ಹಿಂದೆ ಸರ್ರ ಜ ಹಿಂದೆ ಬರಲ್ಲ, ಎಲ್ಲರೂ ಬರಬೇಕಲ್ಲ, ಎಲ್ಲ ಬರಲ್ಲ ಅವ್ರು ಮುಂದೆ ಎಲ್ಲರೂ. ಸರ್ ತುಲಾಗ ಪೇಷನ್ ಸಾಂಗಲ್ಲ ಪಾಜೆ ಕೈ ಪಾಟಿ ಮಗ ಯಾಕೆ ಕೇಳ ಮರ ಬೇಕು.
ವೈಯಕ್ತಿಕ ಕೊಲೆ ಅಂತಾರೆ, ಅದನ್ನು ಕನಿಷ್ಠ ಅದನ್ನು ಖಂಡಿಸಿದ್ದರೆ ಅವಳಿಗೆ
ಸ್ವಲ್ಪ ಸಮಾಧಾನ ಅಲ್ಲ, ಅವರು ಮನೆತನಕ್ಕೆ ಸಾಂತ್ವನ ಹೇಳಿದಂಗೆ ಈ ರಾಜ್ಯ ಸರ್ಕಾರ ಗೃಹ ಮಂತ್ರಿಗಳಿಂದ ಈ ಪೊಲೀಸ್ ಇಲಾಖೆಯಿಂದ ಆಗುವುದಿಲ್ಲ. ಅವರ ತಂದೆಯವರು ನಿನ್ನೆ ಹೇಳಿದಂಗೆ ಈ ತನಿಖೆಯನ್ನು ಸಿಬಿಐಗೆ ವಹಿಸಬೇಕು, ಮತ್ತು ಇನ್ನು ಮೇಲೆ ಯಾವುದು ಹೆಣ್ಣು ಮಕ್ಕಳ ಮೇಲೆ ಈ ಸಮಾಜದ ಯಾವುದೇ ಹೆಣ್ಣು ಮಕ್ಕಳ ಮೇಲೆ ಹಾಗೂ ಹಿಂದೂ ಸಮಾಜದ ಭಕ್ತರ ಮೇಲೆ ಕಾರ್ಯಕರ್ತರ ಮೇಲೆ ಎಂದೂ ಅನ್ಯಾಯ ಆಗಬಾರದು. ಜೈ ಶ್ರೀರಾಮ್ ಅಂದ್ರೆ ಗುಂಡಾಗಳು ಬಂದು ಜೈ ಶ್ರೀರಾಮ ಯಾಕಂತಾರೆ? ಇದು ಯಾವ ದೇಶ? ಇದೇನು ಪಾಕಿಸ್ತಾನ ಅಂತ ತಿಳ್ಕೊಂಡಿದ್ದೀರೇನು? ಯಾರು ನಮ್ಮ ಸನ್ಮಾನ್ಯ ಮೋದಿಜಿಯವರ ಬಗ್ಗೆ ಹಾಡು ಹಾಕಿದರೆ ಯಾಕೆ ಹಾಕ್ತೀಯ ಅಂತಾರ? ಇದೇನು ಪಾಕಿಸ್ತಾನ ಅಂತ ತಿಳಿದಿರೇನು? ಯಾವ ಸರ್ಕಾರ ಇದು? ಪಾಕಿಸ್ತಾನದಲ್ಲಿ ನಡೆದ ಸರ್ಕಾರ ಏನು ಇದು? ಕರ್ನಾಟಕದ ಜನತೆ ಇದು ನೋಡ್ತಾ ಇದೆ, ಹಿಂದೂಗಳಿಗೆ ಭಾವನೆಗಳಿಗೆ ಎಷ್ಟು ನೋವು ಕೊಡ್ತಾ ಇದ್ದಾರೆ, ಅದಕ್ಕೆ ಎಚ್ಚೆತ್ತುಕೊಳ್ಳಬೇಕು. ಗೌರವಾನ್ವಿತ ರಾಜ್ಯಪಾಲರವರಿಗೆ ವಿನಂತಿ ಮಾಡ್ತಾನೆ, ಈ ಸರ್ಕಾರಕ್ಕೆ ನೀವು ಆದೇಶ ಮಾಡಬೇಕು, ಮತ್ತೆ ಇದು ಸಿಬಿಐ ತನಿಖೆಗೆ ವಹಿಸಬೇಕು, ಮತ್ತೆ ಆ ಫಯಾಜಿನನ್ನು ಗಲ್ಲಿಗೇರಿಸಿ ಉಗ್ರ ಕ್ರಮವನ್ನು ಸರ್ಕಾರ ವಹಿಸಬೇಕಂತ ನಿಮ್ಮಲ್ಲಿ ವಿನಂತಿ. ಕ್ಯಾಂಪಸ್ನಲ್ಲಿ ಶಾಲಾ ಕಾಲೇಜುಗಳು ಜ್ಞಾನ ದೇಗುಲಗಳು ಅಂತ ನಮ್ಮ ಭಾರತೀಯ ಶಿಕ್ಷಣ ವ್ಯವಸ್ಥೆ ಎಷ್ಟು ಸುವ್ಯವಸ್ಥಿತವಾಗಿದೆ ಅಂತಂದ್ರೆ, ಒಬ್ಬ ಶಿಕ್ಷಕರು ಪಾಠ ಮಾಡುವಾಗ ಅದು ಶಿಕ್ಷಣ ಮಂತ್ರಿಗೆ ಒಳಗಡೆ ಬರಕ್ಕೆ ಕಾಲೇಜ್ ಕ್ಯಾಂಪಸ್ ಒಳಗಡೆ ಬರ್ತಕ್ಕಂತ ಅವಕಾಶ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಈ ಹಿಂದೆ ಇದೇ ರೀತಿಯ ಘಟನೆ ನಡೆದಿದೆ. ಒಬ್ಬ ಶಿಕ್ಷಕರು ಪಾಠ ಮಾಡುವಾಗ ಶಿಕ್ಷಣ ಮಂತ್ರಿಗಳ ಒಳಗಡೆ ಬರುವಾಗ ಶಿಕ್ಷಕರು ಹೊರಗಡೆ ಕಳಿಸಿರ್ತಕ್ಕಂತ ಉದಾಹರಣೆ ಇದೆ. ಅಷ್ಟು ವ್ಯವಸ್ಥಿತವಾಗಿ ಭಾರತದಲ್ಲಿ ಶಿಕ್ಷಣ ವ್ಯವಸ್ಥೆ ಇರಬೇಕಾದ್ರೆ ಒಂದು ಕಾಲೇಜ್ ಕ್ಯಾಂಪಸ್ ನಲ್ಲಿ ಅಕ್ರಮವಾಗಿ ಪ್ರವೇಶಿಸಿ ಫಯಾಜ್ ಅಂತಕ್ಕಂತ ಒಬ್ಬ ವ್ಯಕ್ತಿ ನಮ್ಮ ವಿದ್ಯಾರ್ಥಿನಿ ಸಹೋದರಿ ನೇಹಾ ಹಿರೇಮಠರನ್ನ ಹತ್ಯೆ ಮಾಡಿದ್ದಾನೆ. 9 ಬಾರಿ ಚುಚ್ಚಿ ಚುಚ್ಚಿ ಬರ್ಬರವಾಗಿ ಹೀನಾಯವಾಗಿ ಕೊಲೆ ಮಾಡಿದ್ದಾನೆ. ಇದು ಸಮಾಜ ತಲೆ ತಗ್ಗಿಸ್ತಿದೆ ಈ ಘಟನೆಯಿಂದ. ಆದ ಕಾರಣ ಎಲ್ಲಾ ಹಿಂದೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸಹೋದರಿಯರು ಎಲ್ಲರೂ ಜಾಗೃತರಾಗಬೇಕಾಗಿದೆ. ನಾವು ಯಾವ ರೀತಿ ಸಂಬಂಧವನ್ನ ಬೆಳೆಸಬೇಕು, ಯಾವ ರೀತಿ ಏನ್ ಕಾಲೇಜ್ ಕ್ಯಾಂಪಸ್ ನಲ್ಲಿ ಏನ್ ಮಾಡಬೇಕು, ಇದು ಸಮಾಜಕ್ಕೆ ವಿದ್ಯಾರ್ಥಿನಿಯರಿಗೆ ಜಾಗೃತಿ ಮೂಡಿಸಬೇಕು ಮತ್ತು ಎನ್ಕೌಂಟರ್ ಮಾಡಬೇಕು, ಎನ್ಕೌಂಟರ್ ಹಾಗೂ ಗಲ್ಲಿಗೇರಿಸಬೇಕು. ಫಯಾಜ್ 9 ಬಾರಿ ಬರ್ಬರವಾಗಿ ಕೊಲೆ ಮಾಡಿದ್ದನಲ್ಲ, ಚುಚ್ಚಿ ಚುಚ್ಚಿ ಕೊಲೆ ಮಾಡಿರ್ತಕ್ಕಂತ ಫಯಾಜ್ಗೆ ಶಿಕ್ಷೆ ಆಗಬೇಕು. ಇವರ ಮುತ್ತಿಗೆಗೆ ಗೃಹ ಕಚೇರಿಗೆ ಮುತ್ತಿಗೆ ಹಾಕಿದಾಗ ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡ್ತಕ್ಕಂತ ಕಾರ್ಯವನ್ನು ನೀವು ಮಾಡ್ತೀರಿ. ಫಯಾಜ್ ಅಂತಕ್ಕಂತ ಕೊಲೆ ಮಾಡಿದ ವ್ಯಕ್ತಿಯ ಮನೆಗೆ ಪ್ರೊಟೆಸ್ಟ್ ನೀಡ್ತೀರಿ, ಪೊಲೀಸ್ ಸೆಕ್ಯೂರಿಟಿ ಕೊಡ್ತೀರಿ. ಇಲ್ಲಿರ್ತಕ್ಕಂತ ವಿದ್ಯಾರ್ಥಿನಿಯರ ವಿದ್ಯಾರ್ಥಿಗಳ ಕತೆ ಇದ್ರೆ ನಾಚಿಕೆ ಅಂತಂದ್ರೆ ಒಂದ್ ಸ್ವಲ್ಪನಾದ್ರು ಇದ್ರೆ ಆ ವ್ಯಕ್ತಿಗೆ ಗಲ್ಲಿಗೇರಿಸಬೇಕು ಅಥವಾ ಎನ್ಕೌಂಟರ್ ಮಾಡಿ. ನಾವು ಎನ್ಕೌಂಟರ್ ಮಾಡಕ್ಕೆ ನಮ್ಗೆ ಹೇಳಕ್ ಅಧಿಕಾರ ಇದೆ. ಇಷ್ಟೆಲ್ಲ ಅನೇಕ ಬಾರಿ ಹಳೆ ಪ್ರಕರಣಗಳು ಆಗಿದ್ದಾವೆ. ಯಾವಾಗ್ಲೂ ನೀವು ಲವ್ ಜಿಹಾದ್ ಅಂತಕ್ಕಂತ ಪ್ರಕರಣಗಳನ್ನ ನೀವೇ ಸಮರ್ಥನೆ ಮಾಡ್ಕೊಳ್ತಿದ್ದೀರಿ, ಲವ್ ಜಿಹಾದ್ ಪ್ರಕರಣಗಳನ್ನ ಸಮರ್ಥನೆ ಮಾಡ್ಕೊಳ್ತಿರ್ತೀರಿ ಅಂತಂದ್ರೆ ಏನೇ? ನಮಗೆ ಯಾವುದು ಸಿಬಿಐ ತನಿಖೆ ಬೇಡ, ಯಾವ ತನಿಖೆ ಬೇಡ. ನೀವು ಅವ್ನಿಗೆ ಜೈಲಿಗೆ ಕೂರಿಸ್ಕೊಂಡು 10 ವರ್ಷ ಬಿರಿಯಾನಿ ತಿನ್ಸೋದು ಬೇಡ. ನಮಗ್ ಬೇಕು ನ್ಯಾಯ. ನ್ಯಾಯ ಅಂದ್ರೆ ಒಂದಾದ್ರೂ ಹೊರಗೆ ತೆಗೀರಿ, ನಮ್ ಕೈಯಲ್ಲಿ ಬಿಡ್ರಿ, ಇಲ್ಲಾದ್ರೆ ಗಲ್ ಶಿಕ್ಷೆ ಕೊಡ್ರಿ, ಎನ್ಕೌಂಟರ್ ಮಾಡ್ರಿ. ನಿಮಗ್ ಆಗೋದಿಲ್ಲ ಅಂದ್ರೆ ಹೇಳ್ರಿ, ಇಲ್ಲಿ ಸೇರಿದಂತ ಎಲ್ಲರೂ ನಾವು ಕೊಲೆ ಕಳಿಸ್ತೀವಿ. ನಮ್ಮ ಕೊಲೆ ಹಾಕೊಡ್ರಿ ಕೇಂದ್ರ ರಾಜ್ಯ ಸರ್ಕಾರದವರು. ಇಲ್ಲಾಂದ್ರೆ ಕಾಂಗ್ರೆಸ್ ಸರ್ಕಾರ ಇವತ್ತಿನಿವತ್ತು ರಾಜೀನಾಮೆ ಕೊಡ್ಬೇಕು. ನಮಗ್ ನ್ಯಾಯ ಸಿಗ್ಲೇಬೇಕು. ನಮಗ್ ಅವ್ರಿಗೆ ನೀವು ಕೆಳ ಒಳಗಡೆ ಕೂತು ಬಿರಿಯಾನಿ ತಿನ್ಸೋದ್ ಬೇಡ. ಭಾರತ್ ಮಾತಾಗಿ ರಾಜ್ಯ ಸರ್ಕಾರ ಮನ್ನೆಡದಂತ ನೇಹಾ ಒಬ್ಬ ಸಹೋದರಿ, ಒಬ್ಬ ಮಗಳು, ಒಬ್ಬ ಅಕ್ಕ ಅಂತ ಹೇಳ್ಬೋದು, ಅವಳ ಬರ್ಬರ ಬೀಭತ್ಸ ಕೊಲೆ ಪ್ರಕರಣದಲ್ಲಿ ಕೂಡ ರಾಜಿ ಮಾಡ್ತಾ ಇರುವಂತ ರಾಜಿ ಒಂದು ಪ್ರಕರಣದಲ್ಲಿ ಮಾಡ್ತಾ ಇರುವಂತ ಒಂದು ನೋಡಿದ್ರೆ ಖಂಡನೀಯ ಅಂತ ಹೇಳ್ತಾ ಇದ್ದೇನೆ. ಒಂದು ಘೋಷಣೆ ಮುಖಾಂತರ ಕರ್ನಾಟಕ ಸರ್ಕಾರಕ್ಕೆ ಎಚ್ಚರ ಕೊಡುತ್ತಾ ಇಲ್ಲಿ ಈಗಾಗಲೇ ಬಂದಿದೆ. ಇವತ್ತು ಈಗಾಗಲೇ ಎಲ್ಲರೂ ಮಾತಾಡಿದ ಪ್ರಕಾರ ಒಂದೇ ಒಂದು ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಕೆ ನೀಡುವಂತದ್ದು, ಈಗಾಗಲೇ ಏನು ಒಂದು ಹುಬ್ಬಳ್ಳಿಯಲ್ಲಿ ಇಂಥ ದುರ್ಘಟನಾ ಒಂದು ಸಣ್ಣ ಮಗುವಿನ ಮೇಲೆ ಆಗ್ಯದ, ಅದನ್ನು ಎಲ್ಲರೂ ಖಂಡಿಸಿ ಈ ಒಂದು ಕಾಲೇಜ್ ವಿದ್ಯಾರ್ಥಿಗಳ ರಕ್ಷಣೆಗಾಗಿ ಅವರಿಗೆ ಒಂದು ಕಟ್ಟುನಿಟ್ಟಿನ ಒಂದು ಆಕ್ಷನ್ ತಗೊಂಡು ಬೇಗನೆ ಇತ್ಯರ್ಥ ಮಾಡಿ ಇನ್ನು ಮುಂದಿನ ದಿನಮಾನದಲ್ಲಿ ಇಂಥ ಘಟನೆ ನಡೆಯಬಾರದು ಅಂತ ತಿಳ್ಕೊಂಡು ನಮ್ಮ ವಿದ್ಯಾರ್ಥಿಯರನ್ನು ಧೈರ್ಯವನ್ನು ತುಂಬುವಂತ ಕೆಲಸ ಮಾಡಬೇಕಾಗಿದೆ. ಇದು ಮಾಡದಿದ್ದರೆ ನಾವು ಈಗಾಗಲೇ ವಿದ್ಯಾರ್ಥಿ ಪರಿಷತ್ ಹೇಳಿದ ಪ್ರಕಾರ ಮತ್ತೊಮ್ಮೆ ನಾವು ಈ ಒಂದು ಉಗ್ರ ಹೋರಾಟ ಮಾಡಿ ಯಾವತ್ತಿಂದವರೆಗೆ ತಾವು ಆಕ್ಷನ್ ತಗೊಳ್ಳೋ ಅಲ್ಲಿವರೆಗೆ ನಾವು ಹೋರಾಟ ಮಾಡುವಂತ ಪ್ರಸಂಗ ಬರಬಹುದು. ಆದ ಕಾರಣ ಹೆಚ್ಚಿಗೆ ಏನೇ ಹೇಳ್ದೇನೆ, ಇವತ್ತು ಏನು ವಿದ್ಯಾರ್ಥಿ ಪರಿಷತ್ ಮತ್ತು ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿ ಇಷ್ಟೊಂದು ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ,
ಯಾಕಂದ್ರೆ ಎಲ್ಲರಿಗೆ ಅಲ್ಲಿ ಒಂದು ವಿದ್ಯಾರ್ಥಿನಿ ನೋವಾಗಿದೆ ಅಂದ್ರೆ ಇಡೀ ಕರ್ನಾಟಕದ ವಿದ್ಯಾರ್ಥಿ ನೋವಾಗಿದೆ ಅಂತ ಒಂದು ಪ್ರತಿಭಟನೆ. ಆದ ಕಾರಣ ಮತ್ತೊಮ್ಮೆ ನಾನು ಈ ಒಂದು ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ, ಬೇಗನೆ ಆ ಪ್ರಯೋಜನವನ್ನು ಗಲ್ಲಿಗೆ ಏರಿಸಬೇಕು ಅಥವಾ ಇವತ್ತು ಏನು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಬೇಕಂತ ಹೇಳಿ ನನ್ನ ಆತ್ಮಹತ್ಯೆಯಲ್ಲಿ ಅದನ್ನು ಖಂಡಿಸಲಿಕ್ಕೆ ಮತ್ತು ಹತ್ಯೆ ಮಾಡಿದಂತ ಫಯಾಜ್ ಅವರಿಗೆ ಗಲ್ಲು ಶಿಕ್ಷೆ ಇಲ್ಲಂತಂದ್ರೆ ಅವನ್ನ ಶೂಟ್ ಔಟ್ ಮಾಡ್ಬೇಕಂತಕ್ಕಂತ ಒಂದು ಆಗ್ರಹದೊಂದಿಗೆ ನಾವು ನೀವೆಲ್ಲ ಇಲ್ಲಿ ಸೇರಿದೀವಿ. ನಾವು ಗಮನಿಸಬೇಕು, ಇತ್ತೀಚೆಗೆ ಇದು 18ನೇ ತಾರೀಕು ನಡೆದ ಘಟನೆ, 17ನೇ ತಾರೀಕು ಯಾವ ಪ್ರಭು ಶ್ರೀರಾಮನ ನವಮಿ ನಡೀತು, ಪ್ರಭು ಶ್ರೀರಾಮನ ನವಮಿ ನಡೆದಂತ ಸಂದರ್ಭದಲ್ಲಿ ತನ್ನ ಕಾರಿನಲ್ಲಿ ಕೆಲವು ಯುವಕರು ಬರ್ತಾ ಇದ್ರು, ಅವರು ಘೋಷಣೆಯನ್ನ ಕೂಗಿದರು ಜೈ ಶ್ರೀರಾಮ್ ಅಂತೇಳಿ. ಮತಾಂಧ ಯುವಕರು ಆ ಕಾರನ್ನ ಬೈಕ್ ಮೇಲೆ ಚೇಸ್ ಮಾಡಿ ಅಡ್ಡಗಟ್ಟಿ ನಿಲ್ಲಿಸಿ ಅವ್ರಿಗೆ ಹೇಳಿದ್ರು ಜೈ ಶ್ರೀರಾಮ್ ಘೋಷಣೆ ಕೂಗಬಾರ್ದು, ನೀವು ಅಲ್ಲಾಹು ಅಕ್ಬರ್ ಅಂತ ಘೋಷಣೆ ಕೂಗ್ರಿ ಅಂತೇಳಿ ಒತ್ತಾಯ ಮಾಡಿ ಅವ್ರನ್ನ ತರಿವಿ ಅವ್ರ ಮೇಲೆ ಹಲ್ಲೆ ಮಾಡಿದ್ರು ಅಂತ ಹೇಳಿದ್ರಲ್ಲ. ನೀವು ಯಾರನ್ನ ಓಲೈಕೆ ಮಾಡಿಕೊಂಡಿದ್ರಿ ಅನ್ನುವಂಥದ್ದು ಅತ್ಯಂತ ಸ್ಪಷ್ಟವಾಗ್ತದ. ಕೇವಲ ಅಷ್ಟೇ ಆಗಲಿಲ್ಲ, ಈ ರೀತಿ ರಾಜ್ಯದಲ್ಲಿ ಅನೇಕ ಘಟನೆಗಳು ನಡೆದ್ರು ಕೂಡ ಸರ್ಕಾರ ಅದನ್ನು ಸಮರ್ಥನೆ ಮಾಡಲಿಕ್ಕೊಂಡಿದೆ. ಒಬ್ಬ ಕಾಂಗ್ರೆಸ್ಸಿನ ಕಾರ್ಪೊರೇಟರ್ ನಿರಂಜನ್ ಹಿರೇಮಠ್ ಅವರು ಕಾಂಗ್ರೆಸ್ಸಿನ ಕಾರ್ಯಕರ್ತರು, ನಾವು ಕಾಂಗ್ರೆಸ್ ಬಿಜೆಪಿ ಅಂತ ಹೇಳಿಕ್ ಬಂದಿಲ್ಲ, ನಿಮ್ದೇ ಪಕ್ಷದ ಒಬ್ಬ ನಿರಂಜನ್ ಹಿರೇಮಠ್ ಕಾರ್ಪೊರೇಟ್ ಆಗಿದಾರ, ಅಂತ ಕಾರ್ಪೊರೇಟರ್ಗೆ ನೀವು ರಕ್ಷಣೆ ಕೊಡ್ಲಿಕ್ಕೆ ಆಗದಿದ್ರೆ ಜನಸಾಮಾನ್ಯರ ಪಾಡ ಏನಂತೇಳಿ ಪ್ರಶ್ನೆ ಮಾಡ್ಬೇಕಾಗ್ತದೆ ಇವತ್ತು. ಹೀಗಾಗಿ ನಿರಂಜನ್ ಹಿರೇಮಠ ಕೂಡ ಹೇಳಿಕೆಯನ್ನು ಕೊಟ್ಟು ನಮ್ಮ ಸರ್ಕಾರ ನನ್ನ ಬೆನ್ನಿಗೆ ನಿಲ್ಲಬೇಕಾಗಿತ್ತು, ನಮ್ಮ ಕುಟುಂಬದ ಮರ್ಯಾದೆಯನ್ನು ಹಾಳು ಮಾಡ್ತಾ ಇದ್ದೀರಿ ಅಂತ ಅನ್ನುವಂತ ಮಾತನ್ನು ಅವರು ಕೂಡ ಹೇಳಿದರು. ಹೀಗಾಗಿ ಇವತ್ತು ಇಡೀ ವಿದ್ಯಾರ್ಥಿ ಸಮೂಹ ಕರ್ನಾಟಕ ರಾಜ್ಯದಲ್ಲಿ ಆತಂಕಕ್ಕೊಳಗಾಗಿದೆ. ಯಾರು ಯಾವಾಗ ಏನ್ ಮಾಡ್ತಾರಂತ ಹೇಳೋಕ್ಕಾಗೋದಿಲ್ಲ. ರಾಮೇಶ್ವರ ಅಂತಕ್ಕಂತ ಕೆಪೆಯೊಳಗ ಬಾಂಬ್ ಸ್ಫೋಟ ಆಯ್ತು, ಮುಖ್ಯಮಂತ್ರಿ ಹೇಳಿದ್ರು ಹೋಟೆಲ್ ನೋಡಿದೊಳಗ ದ್ವೇಷದ ಅವ್ರು ಮಾಡಿದಾರಂತ ಹೇಳಿದ್ರು. ಆದ್ರ ಎನ್ಐಎ ತಂಡ ಬಂದ ನಂತರ ಅವ್ರನ್ನ ಅರೆಸ್ಟ್ ಮಾಡಿದ ನಂತರ ಅವ್ರು ಬಾಯಿ ಬಿಟ್ಟಿದ್ದಾರೆ, ಅವರು ಐಸಿಸ್ ಉಗ್ರಗಾಮಿಗಳಂತ ಸಾಬೀತಾಗ್ಯದ. ಹೊರತುಪಡಿಸಿ ಅವನಿಗೆ ಮರಣದಂಡನೆ ಆಗ್ಬೇಕು, ಇಲ್ಲ ಅವನ್ನ ಶೂಟ್ ಔಟ್ ಮಾಡ್ಬೇಕನ್ನುವಂತ ಆಗ್ರಹವನ್ನ ಇವತ್ತು ವಿದ್ಯಾರ್ಥಿ ಪರಿಷತ್ ಮಾಡ್ತಾ ಇದೆ. ಹೀಗಾಗಿ ಆ ವಿದ್ಯಾರ್ಥಿಗಳ ಆಗ್ರಹಕ್ಕೆ ಸರ್ಕಾರ ಮಣಿದು ತಕ್ಷಣ ಒಂದು ಉಗ್ರ ಕ್ರಮವನ್ನು ಕೈಗೊಳ್ಳಬೇಕು, ಇಲ್ಲಾಂತಂದ್ರೆ ಇಡೀ ನಾಡಿನಾದ್ಯಂತ ಇವತ್ತು ಹೋರಾಟ ಮುಂದುವರಿತದೆ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ಇಲ್ಲಿ ಆಗಮಿಸಿದಂತ ಎಲ್ಲ ನನ್ನ ಮುಖಂಡ ಸಹೋದರ ಸಹೋದರಿಯರೇ, ಮತ್ತು ಕರ್ನಾಟಕದಲ್ಲಿ ಮೊನ್ನೆ ನಡೀತಕ್ಕಂತ ಒಂದು ಘಟನೆ ಏನು ಅಂತಂದ್ರೆ, ತಾದೆಲ್ಲಾನು ಕೂಡ ನಿಮಗೆ ಗೊತ್ತಿರುವಂತದ್ದು, ಒಂದು ಕಾಲೇಜ್ ಕ್ಯಾಂಪಸ್ ನಲ್ಲಿ ಒಬ್ಬ ಯುವತಿಯನ್ನ ಹಾಡು ಹಗಲೆ ಎಲ್ಲ ವಿದ್ಯಾರ್ಥಿಗಳು ಆ ಕ್ಯಾಂಪಸ್ ನಲ್ಲಿ ಇರುವಂತಹ ಸಂದರ್ಭದಲ್ಲಿ ಒಬ್ಬ ಹುಡುಗ ಬರ್ತಾನೆ, ಅವಳನ್ನ ಅಡ್ಡಗಟ್ಟಿ ಸುಮಾರು 9-10 ಬಾರಿ ಅವಳ ಮೇಲೆ ಒಂದು ಚೂರಿಯ ವಾರನ್ನ ಮಾಡಿ ಅವಳನ್ನ ಅಲ್ಲಿ ಕೊಂದಿರುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ. ಇದು ಎಲ್ಲರಿಗೂ ಗೊತ್ತಿರುವಂತದ್ದು ನೇಹಾ ಹಿರೇಮಠ ಅನ್ನುವಂಥ, ಯಾಕಂದ್ರೆ ನಾನು ಒಬ್ಬ ಮಹಿಳೆ, ನಾನು ಕೂಡ ಬಾಲ್ಯಾವಸ್ಥೆದಿಂದ ಯೌವನಾವಸ್ಥೆಗೆ ಯುವತಿಯಿಂದ ಇವತ್ತು ಗೃಹಿಣಿಯಾಗಿ ನಾನು ನನ್ನ ಜವಾಬ್ದಾರಿಯನ್ನ ಮಾಡ್ತಾ ಇದ್ದೇನೆ. ಆದ್ರೆ ಇವತ್ತು ಪ್ರತಿಯೊಂದು ಮನೆಯಲ್ಲಿ ಒಂದು ಹೆಣ್ಣು ಮಗು ಹುಟ್ಟಿದ್ರೆ ಅದು ನಮ್ಮ ಭಾಗ್ಯಲಕ್ಷ್ಮಿ ಅಂತ ಹೇಳಿ ನಾವೆಲ್ಲರೂ ಹೇಳ್ತೀವಿ. ಮೊನ್ನೆ ನೇಹಾನ ತಾಯಿ ಎಷ್ಟು ಚೆನ್ನಾಗಿ ಕಣ್ಣೀರಿಟ್ಕೊಂಡು ಹೇಳ್ತಾರ, ಅವ್ರು ಪಾಪ ನೇಹಾ ನಮ್ಮ ಮನೆಯಲ್ಲಿ ಹುಟ್ಟಿದ್ಮೇಲೆ ನಮ್ಮ ಮನೆಯಲ್ಲಿ ನಂದನವನ ಇತ್ತು, ನೇಹಾನ್ ಮುಖ ನೋಡಿದ್ರೆ ನಮಗೆಲ್ಲರಿಗೂ ಸಂತೋಷ ಆಗ್ತಿತ್ತು, ನೇಹಾ ತನ್ನ ಜೀವನದ ಒಂದು ಕನಸನ್ನ ಕಾಣ್ತಾ ಆ ಒಂದು ಕಾಲೇಜಿಗೆ ಹೋಗ್ತಿದ್ರು ಅಂತ ಹೇಳಿ ಅವರು ದುಃಖ ಪಟ್ಕೊಂಡು ಕಣ್ಣೀರಿಟ್ಟಿರುವಂತದ್ದು ನಾವೆಲ್ಲರೂ ಕೂಡ ನೋಡಿದೀವಿ. ಎಲ್ಲರೂ ಹೇಳಿದ ರೀತಿಯಲ್ಲಿ ಆ ನೇಹಾನ ತಂದೆ ಒಬ್ಬ ಕಾಂಗ್ರೆಸ್ ನ ಮುಖಂಡರು ಮತ್ತು ಕಾರ್ಪೊರೇಟರ್ ಆಗಿ ಸೇವೆಯನ್ನ ಸಲ್ಲಿಸ್ತಕ್ಕಂಥವ್ರು, ಅಂತಹ ಅವರದೇ ಪಾರ್ಟಿಯ ಕಾರ್ಪೊರೇಟರ್ ಮಗಳ ಮೇಲೆ ಈ ರೀತಿ ಅನ್ಯಾಯ ಆಗ್ತದೆ. ಮತ್ತು ಅಲ್ಲಿರ್ತಕ್ಕಂಥ ಗೃಹ ಮಂತ್ರಿಗಳಿರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಇದು ಯಾವುದೇ ರೀತಿಯ ಸೀರಿಯಸ್ ಆಗಿ ತಗೊಳ್ಳಂಗಿಲ್ಲ. ಏನೇನೋ ಹೇಳಿಕೆಗಳನ್ನು ಕೊಡುವಂಥದ್ದನ್ನು ನೋಡಿದಾಗ
ನೇಹಾನ ತಂದೆಯವರೇ ಸ್ಪಷ್ಟವಾಗಿ ಒಂದು ಮೀಡಿಯಾಗೆ ಹೇಳಿದ್ದಾರೆ, ಅಕಸ್ಮಾತ್ ಸರ್ಕಾರ ಏನಾದ್ರೂ ನನ್ನ ಮಗಳ ಮೇಲೆ ಅಪವಾದ ಹೊರಿಸಿ ಅವಳದೇ ತಪ್ಪಿದೆ ಅದಕ್ಕೆ ಹೀಗಾಯ್ತು ಅಂತಂದ್ರೆ ನಾನು ಕೂಡ ಸೂಸೈಡ್ ಮಾಡ್ಕೋತೀನಿ ಅಂತ ಹೇಳಿ ಆ ನೇಹಾನ ತಂದೆ ಹೇಳಿರುವಂತದ್ದನ್ನ ನಾವು ನೋಡ್ತಾ ಇದೀವಿ. ಇವತ್ತು 10 ತಿಂಗಳಲ್ಲಿ ಎಲ್ಲರೂ ಹೇಳಿದ ಹಿರಿಯರು ಹೇಳಿದ ರೀತಿಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಯಾವುದೇ ಹೆಣ್ಮಕ್ಳಿಗೆ ಸುರಕ್ಷತೆ ಇಲ್ಲ. ನಮ್ಮ ಮನೆಯಲ್ಲಿರ್ತಕ್ಕಂತ ಹೆಣ್ಣು ಮಗು ಕಾಲೇಜ್ಗೆ ಹೋದ್ರೆ ಆ ತಾಯಿ ಮನೆ ಕೆಲಸ ಬಿಟ್ಟು ಆ ಮಗಳು ಬರ್ತಾಳೋ ಇಲ್ಲೋ ಅಂತ ಹೇಳಿ ಹಾದಿ ಕಾಯುವಂತಹ ಘಟನೆ ಇವತ್ತು ನಾವು ನೋಡ್ತಾ ಇದೀವಿ. ನಮ್ಮ ಕರ್ನಾಟಕದಲ್ಲಿರ್ತಕ್ಕಂತ ಎಲ್ಲ ಹೆಣ್ಮಕ್ಳು ನಮ್ಮ ಜೀವವನ್ನ ನಮ್ಮ ಮುಷ್ಟಿಯಲ್ಲಿ ಇಟ್ಕೊಂಡು ಏನಾಗುತ್ತೋ ಅಪ್ಪ ಈ ಸರ್ಕಾರದಿಂದ ಅಂತ ಹೇಳಿ ನಮ್ಮ ಗಂಡ ಮಕ್ಳು ಹುಡುಗರು ಇರ್ಬೋದು ಅಥವಾ ಮನೆ ಮಗಳೇ ಇರ್ಬೋದು ಹೊರಗೆ ಹೋದ್ರೆ ಅವ್ರು ಬರೋವರೆಗೂ ಕೂಡ ಚಿಂತಾಜನಕವಾದಂತ ರೀತಿಯಲ್ಲಿ ಆ ಪಾಲಕರು ಇರ್ತಾರೆ. ಯಾಕಂದ್ರೆ ನೇಹ ಒಂದು ಘಟನೆ ಆದ್ರೆ ಇನ್ನೊಂದು ಕಡಾಡೆ ಅನ್ನೋರು ಹೇಳಿದಾಗೆ ಮೋದಿಜಿಯವ್ರ ಮೇಲೆ ಹಾಡನ್ನು ಹೇಳತಕ್ಕಂತ ಸಂದರ್ಭದಲ್ಲಿ ಯುವಕರು ಬರ್ತಾರೆ ಆ ಹಿಂದೂ ಯುವಕನ ಮೇಲೆ ಹಲ್ಲೆ ಮಾಡ್ತಾರೆ. ಅದೇ ರೀತಿ ಜೈ ಶ್ರೀರಾಮ್ ಅನ್ನುವಂತಹ ಒಂದು ನಮ್ಮ ಮಕ್ಕಳ ಮೇಲೆ ಅಲ್ಲಾಹು ಅಕ್ಬರ್ ಹೇಳಬೇಕು ಅಂತ ದಬ್ಬಾಳಿಕೆ ಮಾಡ್ತಾರೆ. ಇದನ್ನೆಲ್ಲ ನೋಡಿದಾಗ ನಾವು ಹಿಂದೂಗಳು ನಾವೆಲ್ಲರೂ ಕೂಡ ಎಚ್ಚರದಿಂದ ಇರಬೇಕು. ಇವತ್ತು ಈ ಸರ್ಕಾರ ನೇಹಾಗೆ ಇಂತಹ ದುರ್ಘಟನೆಗಳು ನಡೆದಂತ ಸಂದರ್ಭದಲ್ಲಿ ಕಾನೂನು ಕ್ರಮ ಕಾನೂನು ಸುವ್ಯವಸ್ಥೆ ವಿಫಲವಾಗಿದೆ. ಯಾವುದೇ ರೀತಿಯಲ್ಲಿ ನಮ್ಮ ಹೆಣ್ಮಕ್ಳಿಗೆ ಗ್ಯಾರಂಟಿ ಇಲ್ಲ, ನಮ್ಮ ಹೆಣ್ಮಕ್ಳ ಜೀವಕ್ಕೆ ಗ್ಯಾರಂಟಿ ಇಲ್ಲ, ನಮ್ಮ ವಿದ್ಯಾರ್ಥಿಗಳ ಜೀವಕ್ಕೆ ಗ್ಯಾರಂಟಿ ಇಲ್ಲ. ಹಾಡು ಹಗಲೇ ಇಂಥ ಕೃತ್ಯಗಳು ನಡೀತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ವಿದ್ಯಾರ್ಥಿ ಪರಿಷತ್ನ ನನ್ನೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಜೊತೆಗಿದ್ದೀವಿ. ಯಾಕಂದ್ರೆ ನಮ್ಮ ಮನೆಯಲ್ಲೂ ಕೂಡ ಹೆಣ್ಮಕ್ಳಿದ್ದಾರೆ, ಪ್ರತಿಯೊಬ್ಬ ಮನೆಯಲ್ಲೂ ಕೂಡ ಹೆಣ್ಮಕ್ಳಿದ್ದಾರೆ. ಇವತ್ತು ಹುಬ್ಳಿಯಲ್ಲಿ ಘಟನೆ ಆಯ್ತು, ಇದನ್ನ ಹೀಗೆ ಸುಮ್ಮನೆ ಬಿಟ್ರೆ ನಾಳೆ ಚಿಕ್ಕೋಡಿಯಲ್ಲಿ ಆಗೋದಕ್ಕೂ ಕೂಡ ಇದು ಆಗುವಂತ ಸಂದರ್ಭ ಬರ್ತದೆ. ಹಾಗಾಗಿ ಇವತ್ತೇ ನಾವು ಎಲ್ಲರೂ ಎಚ್ಚರದಿಂದ ಇಡೀ ಕರ್ನಾಟಕದಾದ್ಯಂತ ಈ ಒಂದು ಘಟನೆಗೆ ಒಂದು ಖಂಡನೆ ಮಾಡಿ ಇವತ್ತು ನಾವು ಇದು ಟ್ರೇಲರ್ ಮಾತ್ರ ಈ ಪ್ರತಿಭಟನೆಯಿಂದ ಮಾಡ್ತಾ ಇದ್ದೇವೆ. ಇದನ್ನ ಕಾನೂನು ಕ್ರಮ ಸರಿಯಾದ ವ್ಯವಸ್ಥೆಯಲ್ಲಿ ನೀವು ಸರ್ಕಾರದಿಂದ ತಗೊಳ್ಳಿಲ್ಲ ಅಂತಂದ್ರೆ ನಿಜವಾಗ್ಲೂ ಕೂಡ ಉಗ್ರ ರೂಪವನ್ನ ತಾಳೋದ್ರಲ್ಲಿ ಸಂಶಯ ಇಲ್ಲ. ಗಲ್ಲು ಶಿಕ್ಷಣ ಆಗ್ಬೇಕು, ಇಲ್ಲ ಎನ್ಕೌಂಟರ್ ಮಾಡ್ಬೇಕು. ಇಲ್ಲಾಂದ್ರೆ ನೀವು ಸರಿರಿ, ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಗಳೇ ಅವನಿಗೆ ಏನ್ ಬುದ್ಧಿ ಕಲಿಸ್ಬೇಕು, ಕಲಿಸೋ ಅಷ್ಟು ಸಮರ್ಥ ವಿದ್ಯಾರ್ಥಿಗಳು ನಮ್ಮ ಮಕ್ಕಳು ನಮ್ಮ ಹೆಣ್ಮಕ್ಳು ಇದ್ದಾರೆ ಅಂತಕ್ಕಂತ ಒಂದು ಪಾಠವನ್ನ ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ನಾವೇನು ಬಳಿ ತಟ್ಕೊಂಡಿಲ್ಲ, ನಮ್ಮ ಮಕ್ಕಳ ಭವಿಷ್ಯ ನಾವು ನೋಡ್ಬೇಕಾದಂತದ್ದು, ನಮ್ಮ ಯುವತಿಯರ ಭವಿಷ್ಯ ನಾವು ನೋಡ್ಬೇಕಾದಂತದ್ದು ಸರ್ಕಾರದ ಕರ್ತವ್ಯ ಇದೆ. ಇಂಥ ಘಟನೆಗಳು ನಡೆದಾಗ ನೀವು ಕಾನೂನು ಸುವ್ಯವಸ್ಥೆಯನ್ನ ಅಲರ್ಟ್ ಮಾಡಬೇಕು, ಮಾಡಿದಂತ ತಪ್ಪಿತಸ್ಥರಿಗೆ ಕಠಿಣವಾದಂತ ಶಿಕ್ಷೆ ಕೊಡಬೇಕು. ಇಲ್ಲಾಂದ್ರೆ ಎಲ್ಲರೂ ಹೇಳಿದ ರೀತಿಯಲ್ಲಿ ಅವನಿಗೆ ಜೈಲಿಗೆ ಹಾಕಿ ಬಿರಿಯಾನಿ ಮಟನ್ ಕೊಡುವಂತದ್ದಾಗಬಾರ್ದು. ಹಂಗೇನಾದ್ರೂ ಆದ್ರೆ ಅದಕ್ಕೆ ಹೇಳಿದೆ ಇದು ಒಂದು ಟ್ರೇಲರ್ ಮಾತ್ರ. ನೀವೇನಾದ್ರೂ ಇದಕ್ಕೆ ಕಠಿಣ ಶಿಕ್ಷೆ ಕೊಡ್ಲಿಲ್ಲ ಅಂತಂದ್ರೆ ನಮ್ಮ ತಾಯಂದ್ರೆ ಬೀದಿಗಿಳಿದ್ರೆ ಏನ್ ಗತಿ ಆಗ್ತದೆ ಅನ್ನೋದನ್ನ ಉದಾಹರಣೆಯಾಗಿ ತೋರಿಸ್ತೀವಿ ಅಂದಕ್ಕಂತ ಮಾತನ್ನ ಹೇಳ್ತಾ ಇವತ್ತು ನೇಹಾಗೆ ನ್ಯಾಯ ಸಿಗ್ಬೇಕು, ಅವರ ತಂದೆ ತಾಯಿಯರಿಗೆ ನ್ಯಾಯ ಸಿಗ್ಬೇಕು. ಅವರ ತಂದೆ ತಾಯಿಯರಿಗೆ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದ ಎಲ್ಲ ಜನತೆಗೆ ನ್ಯಾಯ ಸಿಗ್ಬೇಕು. ಇಲ್ಲಾಂದ್ರೆ ನಾವೆಲ್ಲರೂ ಉಗ್ರ ರೂಪದಲ್ಲಿ ಏನ್ ಮಾಡ್ಬೇಕು ಅದನ್ನ ಮಾಡ್ತೀವಿ ಅಂತಕ್ಕಂತ ಮಾತನ್ನ ಹೇಳ್ತಾ ವಿದ್ಯಾರ್ಥಿ ಪರಿಷತ್ನ ಎಲ್ಲ ಯುವತಿ ಯುವಕರ ಜೊತೆಗೆ ನಾವೆಲ್ಲರೂ ಇದ್ದೀವಿ, ಯಾರು ಕೂಡ ಹೆದರ್ಬೇಡ್ರಿ. ರಾತ್ರಿ 12-1 ಗಂಟೆಗೆ ಫೋನ್ ಮಾಡಿದ್ರು ಕೂಡ ನಾವು ನಿಮ್ ಜೊತೆಗೆ ನಿಲ್ತೀವಿ, ಯಾರು ಕೂಡ ಹೆದರ್ಬೇಕಾಗಿಲ್ಲ. ಇಂಥ ಘಟನೆಗಳನ್ನ ಎಲ್ಲರೂ ಕೂಡಿ ಖಂಡಿಸಿ ಈ ಒಂದು ಕರ್ನಾಟಕ ರಾಜ್ಯಕ್ಕೆ ನ್ಯಾಯ ಸಿಗೋವರೆಗೂ ಕೂಡ ನಾವು ನೀವೆಲ್ಲರೂ ಸೇರ್ಕೊಂಡು ಹೋರಾಟ ಮಾಡೋಣ. ಆ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ನಾವೆಲ್ಲರೂ ಒತ್ತಾಯ ಮಾಡ್ತೀವಿ. ನಿಮ್ಮ ಸರ್ಕಾರ ಬಂದಾಗಿಂದ ವೈಫಲ್ಯತೆಗಳನ್ನ ಹೇಳ್ತಾ ಹೋದ್ರೆ ಬಹಳ ದೊಡ್ಡ ಲಿಸ್ಟ್ ಆಗ್ತದೆ. ಹಾಗಾಗಿ ಇದು ಒಂದು ಮುನ್ನೆಚ್ಚರಿಕೆಯ ಗಂಟೆ. ಕರ್ನಾಟಕದಲ್ಲಿ ಇವತ್ತು ಪ್ರಾಥಮಿಕ ಹಂತದಲ್ಲಿ ಈ ಹೋರಾಟ ಪ್ರಾರಂಭ ಆಗಿದೆ. ಈ ನೇಹಾಗೆ ನ್ಯಾಯ ಸಿಗಲಿಲ್ಲ ಅಂತಂದ್ರೆ ಇದು ಉಗ್ರ ರೂಪದಲ್ಲಿ ನಾವೆಲ್ಲರೂ ಕೂಡ ಪ್ರತಿಭಟನೆ ಮತ್ತು ಹೋರಾಟ ಮಾಡಬೇಕಾಗ್ತದೆ ಅಂತಕ್ಕಂತ ಮಾತನ್ನ ಹೇಳ್ತಾ ನೇಹಾಗೆ ಚಿರಶಾಂತಿ ಸಿಗ್ಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ನಾವು ಹೇಳೋದು ಮೌನವನ್ನ ಆಚರಿಸಿದೀವಿ ಮತ್ತು ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಮತ್ತು ತಾವೆಲ್ಲರೂ ವಿದ್ಯಾರ್ಥಿ ಪರಿಷತ್ತು ಮತ್ತು ಅನೇಕ ಸಂಘಟನೆಗಳ ಮುಖಾಂತರ ಸನ್ಮಾನ್ಯ ನಮ್ಮ ಎಸಿ ಅವರಿಗೆ ಈ ಒಂದು ಪ್ರತಿಭಟನೆ
ದುಷ್ಕೃತ ಯಾರೇ ಮಾಡಿರ್ಲಿ ಅವರಿಗೆ ಕಾನೂನು ಕ್ರಮ ಕೈಗೊಳ್ತೀವಿ ಹಾಗೂ ಈ ಘಟನೆ ನಾನು ಕೂಡ ಖಂಡಿಸ್ತೀನಿ. ತಮ್ಮ ಮನವಿ ಏನಿದೆ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಸರ್ಕಾರಕ್ಕೆ ಕಳಿಸುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ.